ನಮಸ್ತೆ. ವಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮದಲ್ಲಿ 119ನೆಯ ಕಾರ್ಯಕ್ರಮ ಓದುತ್ತಿರುವ ಪುಸ್ತಕ ಮಹಾಬ್ರಾಹ್ಮಣ ಭಾಗ 19. ಕಳೆದ ವಾರ ಶುನಶೇಪನನ್ನು ದೇವರಾತರೆಂದು ಒಪ್ಪಿಕೊಂಡ ಕಾರಣಕ್ಕಾಗಿ ವಿಶ್ವಾಮಿತ್ರರ 50 ಮಕ್ಕಳು ಕೋಪಗೊಂಡು ಧರ್ಮವನ್ನು ಪ್ರಶ್ನಿಸಿದ್ದಕ್ಕಾಗಿ ಧರ್ಮ ಕೋಪಗೊಂಡು ಆ 50 ಮಕ್ಕಳನ್ನು ಭಸ್ಮ ಮಾಡುತ್ತದೆ. ಆ ಬಳಿಕದ ಭಾಗವನ್ನು ಓದ್ತಾ ಇದ್ದೀನಿ. 63ನೆಯ ತರಂಗ. ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಭಾಗ 19. ಭಗವಾನ್ ವಿಶ್ವಾಮಿತ್ರರಿಂದು ಭಗವಾನ್ ಅಗಸ್ತ್ಯರ ಆಶ್ರಮಕ್ಕೆ ಬಂದಿದ್ದಾರೆ. ಮಂತ್ರಪತಿಯಾದ ಮಹಾಬ್ರಾಹ್ಮಣನಿಗೆ ಸಲ್ಲಬೇಕಾಗಿದ್ದ ಮಧುಪರ್ಕಾದಿ ಸತ್ಕಾರಗಳನ್ನೆಲ್ಲ ವಿಧಿವತ್ತಾಗಿ ಸಮರ್ಪಿಸಿ ಅಗಸ್ತ್ಯರು ಸತಿ ದ್ವಿತೀಯರಾಗಿ ಅವರ ಬಳಿ ಕುಳಿತು ಲೋಕಾಭಿರಾಮವಾಗಿ ಎರಡು ಮಾತನಾಡುತ್ತಿದ್ದಾರೆ. ಆಶ್ರಮದಲ್ಲೆಲ್ಲ ಇಂದು ಸಂಭ್ರಮವೋ ಸಂಭ್ರಮ. ಒಬ್ಬರೇ ಒಬ್ಬರಾದರೂ ಸಂಭ್ರಮವು ಮಾತ್ರ 1000 ಜನ ಬಂದಾಗ ಇರುವಷ್ಟೇ ಇದೆ. ಭಗವಾನರಿಬ್ಬರಿಗೂ ಭಗವತಿ ಲೋಪಮುದ್ರೆಯವರು ವೈಶ್ವದೇವಕ್ಕೆ ಅಣೆ ಮಾಡಿದರು. ಆಕೆಯ ದೃಷ್ಟಿಯಲ್ಲಿ ಇಂದು ವಿಶ್ವಕ್ಕೆ ಸಮಾರಾಧನ ನಡೆಯುತ್ತಿದೆ. ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಸ್ತಂಭವೆಂಬ ಅಗೋಚರವಾದ ಅಣುಪ್ರಾಯವಾದ ಕ್ರಿಮಿಯವರೆಗೆ ಇರುವ ಸಮಸ್ತ ಜೀವಜಂತುಗಳಿಗೆಲ್ಲ ಮಾತ್ರವಲ್ಲ ಜಡ ಭೂತ ಸ್ಥಾವರಗಳಿಗೂ ಸಹ ಇದು ಮಹಾ ಸಮಾರಾಧನೆಯಾಗುವುದೆಂದು ಬಹಳ ನಿಯಮದಿಂದ ಉತ್ಸಾಹದಿಂದ ಸಂಭ್ರಮದಿಂದ ಅಣಿಯಾಗಿ ಅಚ್ಚುಕಟ್ಟಾಗಿ ಎಲ್ಲವನ್ನೂ ಮಾಡಿಸಿದ್ದಾರೆ. ವಿಶ್ವಭುಕ್ಕಾಗಿರುವ ಆ ಪರಮಾತ್ಮನು ಇಂದು ತಮ್ಮ ಆಶ್ರಮಕ್ಕೆ ಅತಿಥಿಯಾಗಿ ದಯಮಾಡಿಸಿದ್ದಾನೆ. ಆತನಿಗೆ ತೃಪ್ತಿಯಾದರೆ ಒಂದು ವಿಶ್ವಜಿತ್ ಯಾಗವಾಗುವುದು ಎಂದು ಆಕೆಯೇ ಎಲ್ಲವನ್ನೂ ಸಿದ್ಧ ಮಾಡುತ್ತಿದ್ದಾರೆ. ಮಧ್ಯಾಹ್ನವಾಯಿತು. ಬ್ರಹ್ಮರ್ಷಿಗಳು ಇಬ್ಬರು ಮಾಧ್ಯಾನಿಕ ಕರ್ಮಗಳನ್ನು ನೆರವೇರಿಸಿಕೊಂಡು ಗೃಹಲಕ್ಷ್ಮಿಯ ಆಹ್ವಾನವನ್ನು ಅಂಗೀಕರಿಸಿ ಬಂದು ಭೋಜನ ಪಾತ್ರೆಗಳ ಮುಂದೆ ಕುಳಿತಿದ್ದಾರೆ. ಚಿನ್ನದ ಬಾಳೆ ಎಲೆಗಳನ್ನು ಹಾಸಿ ಸಣ್ಣ ಸಣ್ಣ ಕಂಚಿನ ಬಟ್ಟಲುಗಳಲ್ಲಿ ಚೋಹ್ಯ ಲೇಹ್ಯ ರಸಾಯನಾದಿಗಳನ್ನು ತುಂಬಿ ಎಲೆಗಳ ಸುತ್ತಲೂ ಇಟ್ಟಿದೆ. ಆಯಸ್ವರೂಪವಾದ ಘೃತವು ತಾನು ಸದ್ಯೋಘೃತವೆಂದು ತನ್ನ ಪರಿಮಳದಿಂದ ಹೇಳಿಕೊಳ್ಳುತ್ತಾ ವೈಶ್ವಾನರನಿಗೆ ತನ್ನನ್ನು ಒಪ್ಪಿಸಿಕೊಳ್ಳಲು ಕಾದು ಕುಳಿತಿದೆ. ಭಕ್ಷ್ಯ ಭೋಜ್ಯಗಳು ವಿವಿಧ ಪಕ್ವಾನ್ನಗಳು ಫಲ ಮೂಲಗಳು ಯಥಾವತ್ತಾಗಿ ಸಂಸ್ಕಾರ ಪಡೆದು ಭೋಜ್ಯಗಳಾದ ಧಾನ್ಯಗಳು ಎಲ್ಲವೂ ಯಜ್ಞದಲ್ಲಿ ಭಾಗವಹಿಸಲು ಸಿದ್ಧವಾಗಿವೆ. ಮಕ್ಷಿಕಾದಿಗಳಿಂದ ಬಾಧೆಯಾಗದಂತೆ ಸಣ್ಣ ಬೀಸಣಿಗೆಗಳನ್ನು ಇಟ್ಟುಕೊಂಡು ಬೀಸುತ್ತಿದ್ದಾರೆ. ಇರುವೆ ಮೊದಲಾದವು ಬರದಂತೆ ಕರ್ಪೂರದ ಧೂಳಿನಿಂದ ಅರಿಶಿನದಿಂದ ಎಲೆಯ ಸುತ್ತಲೂ ರಂಗವಲ್ಲಿ ಇಕ್ಕಿದ್ದಾರೆ. ಪ್ರತಿಯೊಂದು ಪ್ರಾಣಿಯ ಹೃದಯದಲ್ಲಿಯೂ ಇದ್ದುಕೊಂಡು ಸರ್ವ ಸಾಕ್ಷಿಯಾಗಿರುವ ಆತ್ಮಜ್ಯೋತಿಯನ್ನು ಲೋಕ ನಿರ್ವಾಹಕ ಭಾರವನ್ನು ಹೊತ್ತಿರುವ ಧರ್ಮ ಜ್ಯೋತಿಯನ್ನು ಸಾಕ್ಷಾತ್ಕರಿಸಿಕೊಂಡಿರುವಂತೆ ಎರಡು ದೀಪಗಳು ಎಲೆಯ ಮುಂದೆ ಬೆಳಗುತ್ತಿವೆ. ನಿರ್ಮಲವಾದ ಉದಕವು ಪಾನೀಯವಾಗಿ ಸಿದ್ಧವಾಗಿದೆ. ಬ್ರಹ್ಮರ್ಷಿಗಳಿಬ್ಬರು ಅನ್ನ ಸ್ವರೂಪನಾದ ಪರಬ್ರಹ್ಮನನ್ನು ಧ್ಯಾನಿಸಿದರು. ಅನ್ನಾದ ಸ್ವರೂಪನಾದ ಸರ್ವ ಪ್ರಾಣಿಗಳ ಅಂತಸ್ಥನಾಗಿರುವ ಪರಮಾತ್ಮನನ್ನು ಸ್ಮರಣ ಮಾಡಿದರು. ಅನ್ನವನ್ನು ಮಂತ್ರದಿಂದ ಪ್ರೋಕ್ಷಣ ಮಾಡಿ ದೃಷ್ಟಿ ದೋಷಾದಿಗಳು ತಗುಲದಂತೆ ಅದಕ್ಕೆ ಪರಿಶೇಚನೆ ಮಾಡಿದರು. ದೇಹದಲ್ಲಿಯೂ ಕುಳಿತು ಪ್ರಾಣಾಪಾನ ವ್ಯಾಪಾರಗಳಿಂದ ಅನ್ನವನ್ನು ಪಚನ ಮಾಡುವ ವೈಶ್ವಾನರನನ್ನು ಸಂಬೋಧಿಸಿ ಅನ್ನವು ಜಠರದೊಳಗೆ ನಿಲ್ಲಲು ಅಮೃತದ ಉಪಸ್ತರಣವಾಗಲೆಂದು ಜಲಪ್ರಾಶನ ಮಾಡಿ ಪಂಚ ಪ್ರಾಣಗಳಿಗೆ ಧ್ಯಾನ ಮಾಡುತ್ತಾ ವೈಶ್ಯದೇವನನ್ನು ಮುಗಿಸಿದರು. ಈ ಭೋಕ್ತಾನ್ನಕ್ಕೆ ಅಮೃತವು ಪ್ರಧಾನವಾಗಲಿ ಎಂದು ಮತ್ತೆ ಜಲಪ್ರಾಶನ ಮಾಡಿ ಪ್ರತ್ಯಕ್ಷವಾಗಿ ಅನ್ನಭಾಗವನ್ನು ಪಡೆಯಲಾರದ ಪಾಪಿಗಳಿಗಾಗಿ ಅನ್ನಕ್ಕಾಗಿ ಆತುರ ಪಡುವ ಆ ಪುಣ್ಯ ನಿಲಯದಲ್ಲಿ ಇರುವ ಆರ್ತರಿಗಾಗಿ ಎಂದು ಉದಕವನ್ನು ಬಿಟ್ಟು ಭೋಜನವನ್ನು ಮುಗಿಸಿ ಎದ್ದರು. ಮಂತ್ರಶ್ರೀಯಾದ ಲೋಪಾಮುದ್ರಾದೇವಿಯವರು ಆ ವೈಶ್ವದೇವದಿಂದ ಸರ್ವ ದೇವತೆಗಳು ತೃಪ್ತವಾಗಿರುವುದನ್ನು ಕಂಡು ವೇದವಿತ್ತಾದ ಬ್ರಾಹ್ಮಣನಲ್ಲಿ ಸರ್ವೇ ಸಮಸ್ತ ದೇವತೆಗಳು ಇರುವರು ಎಂಬ ಮಾತು ನಿಜ. ಆಸ್ತಿಯಿಲ್ಲದೆ ಹಿರಿಯರು ಹೇಳಿದರೆ ಅವರು ಕಂಡು ಹೇಳಿದರು, ನಾವು ಕಾಣದೆ ಸುಳ್ಳು ಎಂದರೆ ಅವರದೇನು ಅಪರಾಧ ಎಂದುಕೊಂಡು ಮುಂದಿನ ಕಾರ್ಯದಲ್ಲಿ ಪ್ರವೃತ್ತರಾದರು. ಒಂದಿಷ್ಟು ವಿಶ್ರಾಂತಿಯಾದ ಮೇಲೆ ಅಗಸ್ತ್ಯರು ವಿಶ್ವಾಮಿತ್ರರನ್ನು ಅವರನ್ನು ಅಲ್ಲಿಗೆ ಕರೆತಂದ ಕಾರ್ಯ ಗೌರವವನ್ನು ಕುರಿತು ವಿಚಾರಿಸಿದರು. ಭಗವಾನ್ ವಸಿಷ್ಠರ ಅಪ್ಪಣೆಯಾಯಿತು, ಇಲ್ಲಿ ಹೋಗಿ ಕೆಲವು ದಿನ ಇದ್ದು ಬರಬೇಕು ಎಂದು ಅಂದು ಬ್ರಹ್ಮರ್ಷಿ ಪರಿಷತ್ತು ಆದ ದಿನ ಭಗವತಿ ಗಾರ್ಗಿಯವರಾದಿಯಾಗಿ ತಾವೆಲ್ಲರೂ ಒಪ್ಪಿಸಿರುವ ಕಾರ್ಯಕ್ಕಾಗಿ ಎಂದು ತೋರುತ್ತದೆ. ಇದೆಲ್ಲ ಮಾಡಿಕೊಂಡು ನರ್ಮದಾ ತೀರದಲ್ಲಿ ಭಗವಾನ್ ವಸಿಷ್ಠರ ದರ್ಶನ ಮಾಡಿದರೆ ಎಲ್ಲವೂ ಮುಗಿದಂತಾಗುತ್ತದೆ. ಭಗವಾನ್, ಅಷ್ಟು ಸುಲಭವಲ್ಲ. ನದಿಯು ಸಮುದ್ರದಲ್ಲಿ ಐಕ್ಯವಾಗುವವರೆಗೂ ನದಿಯೇ, ನದಿಯಾಗಿರುವವರೆಗೂ ಹರಿಯುತ್ತಲೇ ಇರಬೇಕು. ಭಗವಾನ್, ವಸಿಷ್ಠರ ಪರೀಕ್ಷೆಯಲ್ಲಿ ಗೆದ್ದು ಬ್ರಹ್ಮರ್ಷಿಗಳೆನಿಸಿಕೊಂಡು ವಿರಾಜಿಸಬೇಡವೆ. ಅಲ್ಲಿಂದ ಮುಂದೆ ಸಪ್ತರ್ಷಿ ಕಲ್ಪರಾದ ತಮಗೆ ತಮ್ಮ ಕೆಲಸವೇನೂ ಇರುವುದಿಲ್ಲ, ನಿಜ. ಆದರೆ ಈ ಬ್ರಹ್ಮಾಂಡವನ್ನು ಕಾಪಾಡುವ ಭಾರವನ್ನು ಹೊತ್ತಿರುವ ಮಹಾದೇವನು ತನ್ನ ಸಹಾಯಕ್ಕಾಗಿ ಅಪೇಕ್ಷಿಸುವುದು ತಮ್ಮಂತಹ ಕೃತಕೃತ್ಯರನ್ನು. ಆಗಲಿ, ಅದು ದೂರದ ಮಾತು.
ಸದ್ಯದಲ್ಲಿ ನಡೆಯಬೇಕಾದ ಕೆಲಸವನ್ನು ಕುರಿತು ನೀವು ಏನು ಯೋಚಿಸಿದ್ದೀರಿ? ಭಗವಾನರ ಅಪ್ಪಣೆಯಾಗಿರುವುದರಿಂದ ಅರ್ಥ ತಾವು ಹೇಗೆ ಹೇಳಿದರೆ ಹಾಗೆ ಕೇಳಬೇಕೆಂದು ಇರಬೇಕು. ಅದರಿಂದ ಇತಿ ಕರ್ತವ್ಯತೆಯನ್ನು ನಿಶ್ಚಯಿಸುವ ಭಾರ ತಮ್ಮದು ಎಂದು ತೋರುತ್ತದೆ. ತಮ್ಮ ಅಪ್ಪಣೆ ಹೇಗೆ ಆದರೆ ಹಾಗೆ. ಹಾಗೆಯೇ ಅಲ್ಲದೆ ನಾವು ಮಾತು ಕೊಟ್ಟಿದ್ದೇವಲ್ಲ, ನಮ್ಮಿಂದ ಏನು ಆಗುವುದಿದ್ದರೂ ಮಾಡಲು ಸಿದ್ಧರಾಗಿದ್ದೇವೆಂದು. ಆಯಿತು, ಈಗ ಪ್ರಕೃತ ಏನು ಮಾಡಬೇಕು? ಯಾರಾದರೂ ಬ್ರಾಹ್ಮಣರಾಗಬೇಕು ಎಂದರೆ ಅವರಿಗೆ ಬ್ರಾಹ್ಮಣ್ಯವು ಸುಲಭವಾಗಿ ದೊರೆಯುವಂಥ ಒಂದು ಸಾಧನೆ ಏರ್ಪಾಡಾಗಬೇಕು. ಇರಲಿ, ದೇವಿಯವರನ್ನು ಕರೆಯಬಹುದು ಅಗತ್ಯವಾಗಿ. ಲೋಪಾಮುದ್ರಾ ದೇವಿಯವರು ಬಂದರು. ಶ್ರುತಿ ಭಗವತಿಯೇ ಲೋಕವನ್ನೆಲ್ಲ ಆರ್ಯವನ್ನಾಗಿ ಮಾಡುವುದಕ್ಕೆ ಬಂದಿರುವಳು ಎಂಬಂತೆ ಬಂದು ಕುಳಿತರು. ಅಗಸ್ತ್ಯರು ಕೇಳಿದರು. ಆವತ್ತು ಉತ್ಸಾಹದಲ್ಲಿ ಆಡಿದ ಮಾತು ಇವತ್ತು ಉಳಿಸಿಕೊಳ್ಳಬೇಕಾಗಿದೆ ದೇವಿ. ಬ್ರಾಹ್ಮಣ್ಯವು ಸುಲಭವಾಗಿ ದೊರೆಯುವಂತೆ ಒಂದು ಸಾಧನವು ಏರ್ಪಾಡಾಗುವ ಕಾಲ ಬಂದಿದೆ, ಏರ್ಪಡಬೇಕು. ಏನು ಮಾಡಿದರೆ ಆದೀತು ಎಂದು ನಿನ್ನನ್ನು ಕೇಳಲು ಕರೆದಿದ್ದೇವೆ. ಈ ದಿನ ನೀವು ಭೋಜನವನ್ನು ಮಾಡುತ್ತಿರುವಾಗಲೇ ನನಗೆ ಈ ಮಾತು ನೆನಪಾಯಿತು. ಅದರ ಮೇಲೆ ಹೀಗಾಗಬೇಕು ಎಂದು ಮೊದಲಿನಿಂದಲೂ ತಾವು ಯೋಚಿಸುತ್ತಲೇ ಇದ್ದೀರಿ. ತಮ್ಮ ಚಿಂತನವು ನನ್ನ ಮನಸ್ಸಿನಲ್ಲಿ ಪ್ರೇರೇಪಿಸಿರುವುದನ್ನು ಅಪ್ಪಣೆಯಾದರೆ ಒಪ್ಪಿಸುತ್ತೇನೆ. ಆಗಬಹುದು, ನನಗೆ ಹೀಗೆ ತೋರುತ್ತದೆ. ಧ್ಯಾನ ಯೋಗವು ಎಲ್ಲರಿಗೂ ಸಾಧ್ಯವಿಲ್ಲ. ಕೆಲವು ದೇಹಗಳಲ್ಲಿ ಧ್ಯಾನವು ಪ್ರಕಟಿಸುತ್ತದೆ, ಧ್ಯಾನವು ಪ್ರವಹಿಸುತ್ತದೆ. ಕೆಲವು ದೇಹಗಳಲ್ಲಿ ಧ್ಯಾನವು ಪ್ರವಹಿಸುವುದಿಲ್ಲ. ಆದ್ದರಿಂದ ಧ್ಯಾನ ಯೋಗದಿಂದ ಇದು ಸಾಧ್ಯವಿಲ್ಲ. ಕರ್ಮಯೋಗವೆಂದರೆ ಅನಧಿಕಾರಿಗಳ ಕರ್ಮದಿಂದ ಫಲವಾಗುವುದಿಲ್ಲವಾಗಿ ಅದು ಪ್ರಯೋಜನವಿಲ್ಲ. ಉಪಾಸನಾ ಮಾರ್ಗದಲ್ಲಿ ದೇವಾಪ್ಯಾಯವಾಗುವುದೇ ಹೊರತು ಜೀವನ ಸಂಸ್ಕಾರ ಉತ್ತಮವಾಗಿ ದೇಹವು ಬ್ರಾಹ್ಮಣವಾಗುವುದಿಲ್ಲ. ದೇಹವು ಬ್ರಾಹ್ಮಣವಾಗದ ಹೊರತು ಬ್ರಾಹ್ಮಣ್ಯವು ಲಭಿಸುವುದಿಲ್ಲ. ಆದ್ದರಿಂದ ಉಳಿದಿರುವ ಮಂತ್ರಯೋಗವೊಂದೇ ಸಾಧನ. 64ನೇ ತರಂಗ. ಭಗವತಿಯವರು ಸಂಯುಕ್ತಿಕವಾಗಿ ಸಪ್ರಮಾಣವಾಗಿ ಹೇಳಿದ ಮಾತು ಅವರಿಬ್ಬರಿಗೂ ಒಪ್ಪಿತು. ವಿಶ್ವಾಮಿತ್ರರು ಹೇಳಿದರು, ಇಲ್ಲಿಗೆ ಬರುತ್ತಾ ದಾರಿಯಲ್ಲಿ ಯಾಜ್ಞವಲ್ಕ್ಯ, ಗಾರ್ಗಿ, ಭಾರದ್ವಾಜ, ವಾಮದೇವ, ನಚಿಕೇತ, ಅತ್ರಿ, ಅನಸೂಯ ಮೊದಲಾದ ಭಗವಂತರನ್ನೆಲ್ಲ ದರ್ಶನ ಮಾಡಿಕೊಂಡು ಬಂದೆ. ಎಲ್ಲರೂ ಒಂದೇ ಮಾತು ಹೇಳುತ್ತಿದ್ದಾರೆ, ಭೂತ ಪಂಚಕದ ಮಲದಿಂದ ತಪೋಮಯವಾಗಿರುವ ಅಂತಃಕರಣವನ್ನು ತೊಳೆದು ಅಲ್ಲಿ ಬೆಳಕು ತುಂಬಬೇಕು. ಬರಿಯ ಮಾತಿನಲ್ಲಿ ಸರ್ವವ್ಯಾಪಿ ಎಂದು ಹೇಳುತ್ತಿರುವುದು ತಪ್ಪಿ, ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಎಂಬ ವಾಕ್ಯದ ಅರ್ಥವು ಕಣ್ಣಿಗೆ ಕಟ್ಟಿದಂತಾಗಬೇಕು. ತಾನು ಬೇರೆ ಎಂಬುದು ತಪ್ಪಿ ಈ ಅಖಂಡ ವಿಶ್ವದಲ್ಲಿ ತಾನೊಂದು ಎಂಬ ಭಾವನೆ ರೂಢವಾಗಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಮಾನವರಿಗೂ ದೇವತೆಗಳಿಗೂ ಸಂಬಂಧವನ್ನು ಏರ್ಪಡಿಸುವ ಕೊಂಡಿಯಾಗಿರಬೇಕು. ಈ ಅಖಂಡ ವಿಶ್ವದ ಅಧಿಪತ್ಯವೆಲ್ಲ ಯಾವುದರ ಕೈಯಲ್ಲಿದೆಯೋ ಅದನ್ನು ಪದೇ ಪದೇ ಕಾಣುವ ಕಣ್ಣಿದ್ದವನಾಗಬೇಕು. ಇದಿಷ್ಟನ್ನು ಸಾಧಿಸುವ ಮಂತ್ರವೊಂದು ಬೇಕು. ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ, ತಮ್ಮ ತಪಸ್ಸನ್ನೆಲ್ಲ ಕೊಡಬೇಕಾದರೂ ಸಿದ್ಧವಾಗಿದ್ದಾರೆ. ನಾವು ದಂಪತಿಗಳು ಈಗಾಗಲೇ ನಮ್ಮ ತಪಸ್ಸನ್ನೆಲ್ಲ ಕೊಟ್ಟು ಬಿಡುತ್ತೇವೆ. ತಪಸ್ಸು ಸಾಧಿಸದ ಕಾರ್ಯ ಯಾವುದು? ತಾವು ಅದಕ್ಕೆ ಕುಳಿತುಕೊಳ್ಳಿ. ತಮಗೆ ತಿಳಿಯದೆ ಹೋದರೆ ಇತ್ತ ಬ್ರಹ್ಮಣಸ್ಪತಿ ಅತ್ತ ಅಂಗೀರಸ್ಸು. ಆದರೆ ಇದು ಯಜ್ಞಭಾಗಗಳಿಂದ ಆಗತಕ್ಕದ್ದಲ್ಲವಾಗಿ ಅಂಗೀರಸ್ಸಿನ ಫಲವಿಲ್ಲ. ಇನ್ನು ಉಳಿದಿರುವವನು ಬ್ರಹ್ಮಣಸ್ಪತಿ. ತಾವು ಬ್ರಹ್ಮಣಸ್ಪತಿಯ ದರ್ಶನ ಮಾಡಿದ್ದೀರಿ ತಾನೆ? ವಿಶ್ವಾಮಿತ್ರರು ತ್ರಿಶಂಕುವಿನ ಯಾಗದಲ್ಲಿ ತಾವು ಮತ್ತೊಂದು ಸ್ವರ್ಗವನ್ನು ರಚಿಸಬೇಕೆಂದು ಪ್ರಯತ್ನ ಪಟ್ಟಿದ್ದಾಗ ಸ್ವಯಂ ಬೃಹಸ್ಪತಿಯೇ ಬಂದದ್ದು ತಮ್ಮನ್ನು ತಡೆದುದನ್ನು ಆರಂಭಿಸಿದರು. ಸರಿ, ತಾವು ಮತ್ತೆ ಆರಂಭಿಸಿ. ಇನ್ನು ಸ್ಥಳ, ಇದನ್ನು ಈಕೆಯೂ ಗೊತ್ತು ಮಾಡಿದ್ದಾಳೆ. ಈಕೆಯೇ ಇಲ್ಲಿ ಕಾವೇರಿಯಾಗಿ ಹರಿಯುತ್ತಾ ಲೋಕೋಪಕಾರ ಮಾಡುತ್ತಿರುವುದು. ತಮಗೆ ಗೊತ್ತಿದೆಯಲ್ಲ, ಈ ಪರಮ ಪಾವನೆಯಾದ ಈ ನದಿಯ ತೀರದಲ್ಲಿ ಒಂದು ರಹಸ್ಯ ಕ್ಷೇತ್ರವಿದೆ. ಅಲ್ಲಿಗೆ ಬ್ರಹ್ಮಣಸ್ಪತಿಯು ಪ್ರತಿ ಶುಕ್ಲ ಪಕ್ಷದಲ್ಲಿಯೂ ರಹಸ್ಯವಾಗಿ ಬಂದು ಒಂದು ಹಗಲಿದ್ದು ಹೋಗುವನು. ಅಲ್ಲಿ ತಾವು ಆಶ್ರಮವನ್ನು ಮಾಡಿಕೊಂಡು ತಪಸ್ಸಿಗೆ ನಿಲ್ಲಿ. ಆ ಕ್ಷೇತ್ರ ರಹಸ್ಯವನ್ನು ಬಲ್ಲವಳು ಈಕೆ. ಕೇಳಿ, ಲೋಪಾಮುದ್ರಾ ದೇವಿಯು ಹೇಳಿದಳು. ಈ ನದಿಯ ತೀರದಲ್ಲಿ ಆಗಾಗ ದೇವತೆಗಳು ಬಂದು ಹೋಗುವ ಗುರುತುಗಳು ಸಿಕ್ಕುತ್ತಲೇ ಇರುತ್ತವೆ. ಆದರೆ ಜಡಭಾವವನ್ನು ವಹಿಸಿ ಜಲವಾಗಿ ಹರಿಯುವಾಗ ಜಡಧರ್ಮವೇ ಇರಬೇಕಾಗಿ ನಾನು ಅದನ್ನು ಗಮನಿಸುವಂತಿಲ್ಲ. ಆದರೂ ನಾನು ಎಂಬ ಅಭಿಮಾನ ತಪ್ಪುವುದಿಲ್ಲ. ಅದರಿಂದ ನಾವು ಆಗಾಗ ಬಂದು ಈ ನದಿಯ ತೀರದಲ್ಲಿ ಇದ್ದು ಹೋಗುವುದುಂಟು. ಒಂದು ಸಲ ಹೀಗೆ ಯಾತ್ರೆಗಾಗಿ ಬಂದಿದ್ದಾಗ ಒಂದು ಕ್ಷೇತ್ರದಲ್ಲಿ ಒಂದೆರಡು ವರ್ಷ ಇರುವುದು ಎನ್ನಿಸಿತು. ಹಾಗೆ ಇರುವಾಗ ನದಿಯಲ್ಲಿರುವ ಒಂದು ಬಂಡೆಯ ಮೇಲೆ ತಿಂಗಳಿಗೊಂದು ಸಲ ಮಂಜುಗಟ್ಟುವುದು ಕಾಣಿಸಿತು. ಅದು ಸರಿಯಾಗಿ ಪಂಚಮಿಯ ದಿನ. ಒಂದು ಸಲ ಪರೀಕ್ಷೆ ಮಾಡಿ ನೋಡಲು ಮಂಜು ಕಟ್ಟುತ್ತಿದ್ದ ಹಾಗೆಯೇ ಬೆಳ್ಳಿಯ ಬೊಂಬೆಯಂತಿರುವವರು ಬಂದರು. ನದಿಯಲ್ಲಿ ಸ್ನಾನ ಮಾಡಿ ಹೋಗಿ ಆ ಬಂಡೆಯ ಮೇಲೆ ಕುಳಿತು ಆಹ್ನಿಕಗಳನ್ನೆಲ್ಲ ಮುಗಿಸಿಕೊಂಡರು. ಆ ವೇಳೆಗೆ ಸಂಜೆಯಾಯಿತು. ಸಂಧ್ಯಾಕಾಲದಲ್ಲಿ ಶಿವಪೂಜೆಯನ್ನು ಮಾಡಿ ಬಂದಿದ್ದವರಿಗೆಲ್ಲ ಪ್ರಸಾದವನ್ನು ಕೊಟ್ಟು ಹೊರಟು ಹೋದರು. ಇದು ದೇವರ ರಹಸ್ಯ. ಇದನ್ನು ಭೇದಿಸಬಹುದು,
ಕೂಡದು ಎಂದು ಯೋಚಿಸುತ್ತಾ ಇವರಿಗೆ ಹೇಳಿದೆ. ಇವರು ಒಂದು ಸಲ ಪರೀಕ್ಷೆ ಮಾಡಿ ಮತ್ತೊಂದು ಸಲ ಅವರು ಆನಿಕದಲ್ಲಿರುವಾಗ ಮಧ್ಯಾಹ್ನದ ವೇಳೆಗೆ ಸರಿಯಾಗಿ ನದಿಯಲ್ಲಿ ಸ್ನಾನಾರ್ಥವಾಗಿ ಇಳಿದು ಅಗಮರ್ಷಣ ಸೂಕ್ತವನ್ನು ಗಟ್ಟಿಯಾಗಿ ಪಾರಾಯಣ ಮಾಡುವುದಕ್ಕೆ ಆರಂಭಿಸಿದರು. ಆಗ ನಾನು ಒಂದು ಪದೆಯ ಮರೆಯಲ್ಲಿ ಕುಳಿತು ಏನಾಗುವುದು ನೋಡೋಣ ಎಂದು ಕುಳಿತಿದ್ದೆ. ಅವರು ಕಣ್ಣು ಬಿಟ್ಟು ನೋಡಿ ಇವರಿಗೆ ಕಾಣಿಸಿಕೊಂಡು ಸ್ಥೂಲ ರೂಪದಲ್ಲಿಯೇ ಆಶ್ರಮದವರೆಗೂ ಬಂದು ಆತಿಥ್ಯವನ್ನು ಸ್ವೀಕರಿಸಿ ಹೋದರು. ಹೀಗೆ ಅವರ ಸನ್ನಿಧಾನದಿಂದ ಪವಿತ್ರವಾದ ಆ ಕ್ಷೇತ್ರದಲ್ಲಿ ತಾವು ಇದ್ದರೆ ಮಹಾತಪಸ್ವಿಗಳಾದ ತಮಗೆ ಅವರು ದರ್ಶನವಾಗುವುದರಲ್ಲಿ ಏನು ಸಂದೇಹವಿಲ್ಲ. ದೇವಗುರುಗಳಾದ ಅವರಿಗೆ ನಮಗೆಲ್ಲ ಈ ಯೋಚನೆ ಏಕೆ ಬಂದಿತ್ತು ಎಂಬ ಕಾರಣವೂ ತಿಳಿಯದಿರುವುದಿಲ್ಲ. ಅವರ ಸಲಹೆಯಂತೆಯೇ ಮುಂದಿನ ಕೆಲಸವನ್ನೆಲ್ಲ ಮಾಡುವಿರಂತೆ ವಿಶ್ವಾಮಿತ್ರರು ಒಪ್ಪಿದರು. ಅಗಸ್ತ್ಯ ದಂಪತಿಗಳು ಬಂದು ಆ ಕ್ಷೇತ್ರವನ್ನು ತೋರಿಸಿದರು. ಸಣ್ಣ ಪರ್ಣಶಾಲೆ ರಚಿತವಾಯಿತು. ವಿಶ್ವಾಮಿತ್ರರು ಆ ಕ್ಷೇತ್ರವನ್ನು ಅರ್ಚಿಸಿ ಒಂದು ಹೋಮ ಮಾಡಿ ಕ್ಷೇತ್ರಪತಿಯನ್ನು ಒಲಿಸಿಕೊಂಡು ಆಶ್ರಮ ರಕ್ಷಣಾ ಭಾರವನ್ನು ಭೈರವನಿಗೆ ವಹಿಸಿ ತಾವು ತಪಸ್ಸಿಗೆ ಕುಳಿತರು. ಈ ವೇಳೆಗೆ ಸರಿಯಾಗಿ ದೇವಲೋಕದಲ್ಲಿ ದೇವಗುರುಗಳು ಧ್ಯಾನದಲ್ಲಿದ್ದರು. ಅವರಿಗೆ ಹಠಾತ್ತಾಗಿ ಧ್ಯಾನವು ವಿಕ್ಷಿಪ್ತವಾಗಿ ಒಂದು ಕನಸು ಕಂಡಿತು. ತಾವು ಒಂದು ಸೊಗಸಾದ ಚಿನ್ನದ ಬಟ್ಟೆಯ ಮೇಲೆ ಕುಳಿತಿದ್ದಾರೆ. ಯಾವನೋ ಒಬ್ಬ ಹುಡುಗನೊಂದನ್ನು ಎಳೆಯುತ್ತಿದ್ದಾನೆ. ಇವರು ಎಲ್ಲ ನಿನಗೆ ಬೇಕಾದರೆ ಬೇರೆ ಕೊಡುತ್ತೇನೋ, ಇದು ಇಂದ್ರನದು ಎನ್ನುತ್ತಾರೆ. ಅವನು ನನಗೆ ಇದು ಬೇಕು ಎಂದು ಅವರು ಹೇಳಿದ್ದಾರೆ. ನನಗೆ ಇದು ಬೇಕು ಎಂದು ಅವರು ಹೇಳಿದ್ದಾರೆ. ತೆಗೆದುಕೊಂಡು ಹೋಗದೆ ಅವರು ಬಿಡುವುದಿಲ್ಲ ಎನ್ನುತ್ತಾನೆ. ಅವನು ಒಳ್ಳೆಯ ಮೊಂಡ ಗಂಟು ಬಿದ್ದನಲ್ಲ ಎಂದುಕೊಂಡು ಬಾಪ ಇಂದ್ರನಿಗೆ ಹೇಳಿಕೊಡಿಸುತ್ತೇನೆ ಎಂದರು. ಈ ಇಂದ್ರನ ಬಳಿಗೆ ಕರೆದುಕೊಂಡು ಹೋಗುತ್ತಾರೆ. ಅವನು ಇಂಥ ಬಟ್ಟೆ ನಮ್ಮೂರಿನಲ್ಲಿ ಎಲ್ಲಿಯೂ ಇಲ್ಲ, ಇದ್ದರೆ ಇದು ಪೂಷಣದು ಎನ್ನುತ್ತಾನೆ. ಇಬ್ಬರು ಅಲ್ಲಿಗೆ ಕರೆದುಕೊಂಡು ಹೋಗುತ್ತಾರೆ. ಕನಸು ಅಲ್ಲಿಗೆ ಕರೆದು ಹೋಗುತ್ತದೆ, ಕರಗಿ ಹೋಗುತ್ತದೆ. ಅವರಿಗೆ ಕನಸಿನ ಅರ್ಥವೇನು ನೋಡಬೇಕು ಎನ್ನಿಸಿದರು. ಏನೋ ಮನಸ್ಸಿಗೆ ಬೇಡವಾಗಿ ಇನ್ನೊಂದು ದಿನ ನೋಡೋಣ, ಏನು ಅವಸರ ಎಂದುಕೊಂಡರು. 65ನೇ ತರಂಗ. ವಿಶ್ವಾಮಿತ್ರರು ತಪಸ್ಸಿಗೆ ಕುಳಿತರು. ಬೆಳಗಿನ ಬ್ರಾಹ್ಮಿ ಮುಹೂರ್ತಕ್ಕೆ ಸರಿಯಾಗಿ ಶ್ವಾಸ ನಿರೋಧ ಮಾಡಿ ಪ್ರಾಣದೇವನ ದರ್ಶನ ಮಾಡಿ ಆತನ ಅಪ್ಪಣೆಯನ್ನು ಪಡೆದು ಪ್ರಾಣಾಗ್ನಿಹೋತ್ರವನ್ನು ಆರಂಭಿಸಿದರು. ಪ್ರಾಣ ಪಂಚಕಗಳು ಅಗ್ನಿಗಳಾಗಿ ಕುಳಿತು ಉರಿಯುತ್ತಿವೆ. ಕ್ರಮವಾಗಿ ಜ್ವಾಲೆಗಳು ದೇಹದಿಂದ ಹೊರಹೊಮ್ಮಲು ಆರಂಭವಾಯಿತು. ಶಾಂತವಾಗಿ ಹಿತವಾಗಿದ್ದರೂ ಇತರರಿಗೆ ಸಹಿಸಲು ಅಸಾಧ್ಯವಾಗಿ ಆ ಜ್ವಾಲಾಮಂಡಲವು ನದಿಯ ತೀರದಿಂದ ನದಿಯ ಜಲಕ್ಕೂ ವ್ಯಾಪಿಸುವಂತಾಗಲು ಭಗವಾನರು ಪ್ರಾಣದೇವನನ್ನು ಅನುಸಂಧಾನ ಮಾಡಿ ಆತನಿಗೆ ವಿಷಯವನ್ನು ನಿವೇದಿಸಿದರು. ಭಗವನ್, ನನ್ನ ಹೆಸರು ವಿಶ್ವಾಮಿತ್ರ. ನಿನ್ನ ದೇಹದಿಂದ ನನ್ನ ಹೆಸರು ಸಾರ್ಥಕವಾಗಲಿ. ಈಗ ನಡೆಯುತ್ತಿರುವ ಅಗ್ನಿಹೋತ್ರದ ಫಲವಾಗಿ ಈ ದೇಹದಿಂದ ಜ್ವಾಲೆಗಳು ಏಳುತ್ತಿವೆ. ಈ ಜ್ವಾಲೆಗಳು ನನಗೆ ಹಿತವಾಗಿವೆ, ನನಗೆ ಶಾಂತವಾಗಿಯೇ ಕಾಣುತ್ತಿವೆ. ಆದರೂ ನೀರು ಕಾಯುತ್ತಿದೆ. ಕಾದ ನೀರಿನಿಂದ ಈ ಜಲಚರಗಳಿಗೆ ಅಪ್ರಿಯವಾದಂತೆಯೇ ಈ ಮುಂದೆ ಖೇಚರ ಭೂಚರಗಳಿಗೂ ಅಪ್ರಿಯವಾದೀತು. ವಿಶ್ವಕ್ಕೆ ಬ್ರಾಹ್ಮಣ್ಯವನ್ನು ಸಂಪಾದಿಸಲು ಹೊರಟಿರುವ ನನ್ನಿಂದ ಮೊದಲು ಆಗುವ ಉಪಕಾರವೆಂದರೆ ಇತರರಿಗೆ ಅಪ್ರಿಯವೇ? ಆದುದರಿಂದ ಇದನ್ನು ತಪ್ಪಿಸಬೇಕು. ಪ್ರಾಣದೇವನು ನಕ್ಕನು. ಭಗವನ್, ವಿಶ್ವಾಮಿತ್ರರು ಸುಡದಿದ್ದ ಬೆಂಕಿಯನ್ನು ಹುಡುಕುತ್ತಿದ್ದಾರೆ. ಆಗಲಿ, ಅದಕ್ಕೂ ದಾರಿಯಿದೆ. ಇನ್ನು ಮೇಲೆ ಪ್ರಾಣಾಗ್ನಿ ಪಂಚಕವನ್ನು ಪಂಚಕವಾಗಿ ಧ್ಯಾನಿಸದೆ ಏಕಾಂಡವಾಗಿ ಧ್ಯಾನ ಮಾಡಿ ಹೀಗೆ ಏಕಾಂಡವಾಗಿ ಮಾಡುವ ಧ್ಯಾನವು ಸತ್ವದಲ್ಲಿ ಪರಿಣಾಮವಾಗಿ ಸರ್ವಹಿತವಾಗುವುದು ಎಂದು ಅಪ್ಪಣೆಯಾಯಿತು. ಭಗವನ್ ವಿಶ್ವಾಮಿತ್ರರು ಏಕಾಂಡ ಧ್ಯಾನವನ್ನು ಆರಂಭಿಸಿದರು. ಮೊದಲು ಪ್ರಾಣದೇವನನ್ನು ಸಾಕ್ಷಾತ್ಕರಿಸಿಕೊಂಡು ಆತನ ಅಪ್ಪಣೆಯಿಂದ ಪಂಚಕವನ್ನು ಕಂಡು ಅವರನ್ನು ಯಥಾವಿಧಿಯಾಗಿ ಅರ್ಚಿಸಿ ಅವರ ಅಪ್ಪಣೆಯಿಂದ ಅವರು ಐವರನ್ನು ಸಮಷ್ಟಿಯಾಗಿ ಅರ್ಚಿಸಿದರು. 5 ಅಗ್ನಿಗಳು ಒಟ್ಟಾಗಿ ಒಂದೇ ಅಗ್ನಿಯಾಯಿತು. ಅಗ್ನಿಯ ಧ್ಯಾನದಲ್ಲಿ ವಿಶ್ವಾಮಿತ್ರರು ಬಾಹ್ಯ ಪ್ರಪಂಚವನ್ನೇ ಮರೆತು ಕುಳಿತರು. ಅದೆಷ್ಟೋ ಹೊತ್ತು ಹೀಗೆ ಏಕಾಂತವಾಗಿ ಕುಳಿತಿರಲು ಹಠಾತ್ತಾಗಿ ಅವರನ್ನು ಯಾರೋ ಎಬ್ಬಿಸಿದಂತಾಯಿತು. ಕಣ್ಣು ಬಿಟ್ಟು ನೋಡಿದರೆ ಒಬ್ಬರು ವೃದ್ಧರು. ವೃದ್ಧರಲ್ಲದಿದ್ದರೂ ವೃದ್ಧರ ತೇಜಸ್ಸು ಉಳ್ಳವರು ಎದುರಿಗೆ ನಿಂತಿದ್ದಾರೆ. ದೇಹವೆಲ್ಲವೂ ಊದಿದ ಬೆಳ್ಳಿಯಿಂದ ಮಾಡಿ ಹೊಳಪಿಕ್ಕಿದಂತಿದೆ. ಕಣ್ಣುಗಳೆರಡು ಎರಡು ಬಿಳಿಯ ವಜ್ರದ ಹಲಗೆಗಳಲ್ಲಿ ಎರಡು ಗೋಮೇಧಿಕಗಳನ್ನಿಟ್ಟಂತಿದೆ. ಬೆಟ್ಟದ ಶಿಖರದಲ್ಲಿರುವ ಸರೋವರದ ತಿಳಿಯು ಪ್ರಸನ್ನತೆಯು ಗಾಂಭೀರ್ಯವು ಆ ಕಣ್ಣುಗಳಲ್ಲಿ ಮನೆ ಮಾಡಿಕೊಂಡಿದ್ದು ನೋಡಿದವರಿಗೆಲ್ಲ ಅನುಗ್ರಹ ಮಾಡುವ ಅನುಗ್ರಹ ಮೂರ್ತಿಯಂತಿದೆ. ಎಲ್ಲಿಯೋ ನೋಡಿರುವಂತಿದೆ. ವಿಶ್ವಾಮಿತ್ರರಿಗೆ ನೋಡುತ್ತಿದ್ದ ಹಾಗೆಯೇ ಇದು ದಿವ್ಯ ದೇಹ ಎಂದು ತಿಳಿಯಿತು. ಯಾರು ಏನು ಎಂಬ ಆ ವಿಚಾರ ಆಮೇಲಾಗಲಿ ಎಂದುಕೊಂಡು ತತ್ಕ್ಷಣವೇ ಮಾನಸ ಪೂಜೆಯನ್ನು ಒಪ್ಪಿಸಿದರು. ಈ ಸ್ಥಳದ ವಿಚಿತ್ರವೆಂದರೆ ಇವರು ಸಂಕಲ್ಪ ಮಾಡಿ ಬಾಯಿಂದ ಮಾತು ಹೊರಡುವ ವೇಳೆಗಾಗಲೇ ಅಲ್ಲಿ ಆ ಕಾರ್ಯಕ್ಕೆ ಬೇಕಾದ ಸಾಧನಗಳೆಲ್ಲ ಒದಗಿ ಆಯಾ ಕಾರ್ಯವಾಗುವುದನ್ನು ಕಣ್ಣು ನೋಡುತ್ತದೆ. ಪೂಜೆಯನ್ನು ಒಪ್ಪಿಸಿಕೊಂಡು ಬಂದವರು ಭಗವಾನರಿಗೆ ಆಯಾಸವಾಗಿರಬೇಕು, ಲೋಕಾನುಗ್ರಹ ಮಾಡಬೇಕು ಎಂದಿರುವವರಿಗೆ ಆಯಾಸವು ತಪ್ಪಿದ್ದಲ್ಲ ಎಂದು ಆರಂಭಿಸಿದರು. ವಿಶ್ವಾಮಿತ್ರರಿಗೆ ಈತನೇ ಕ್ಷೇತ್ರಪತಿಯಾದ ಬೃಹಸ್ಪತಿ ಇರಬೇಕು ಎನಿಸಿತು. ಅಲ್ಲದೆ ಹಿಂದೊಮ್ಮೆ ನೋಡಿದ ನೆನಪು ಇದ್ದೇ ಇರಬೇಕು ಎಂದು ಹೇಳಿತು. ಮಾತನಾಡಿಸಿದರು. ದೇವಗುರುಗಳಿಗೆ ಸುಖಾಗಮನವೇ? ಬೃಹಸ್ಪತಿಯು ನಗುತ್ತಾ ಹೇಳಿದರು. ಬಲ ವಿಶ್ವಾಮಿತ್ರ, ಜಾಡೆಯನ್ನು ಹಿಡಿಯಬಲ್ಲ ಜಾಣನಾದೆ. ನೀನೇನೋ ಕಣ್ಣು ಮುಚ್ಚಿ ಕುಳಿತಿರುವೆ ಎಂದುಕೊಂಡಿರುವೆ. ನೋಡಿದೆಯಾ ನಿನ್ನ ಪ್ರತಾಪವನ್ನು? ದೇವಗುರು ತಿರುಗಿಸಿದ ಕೈಯೊಡನೆ ತಿರುಗಿದ ಕಣ್ಣು ತನ್ನಂತೆಯೇ ಇರುವ ನೂರಾರು ಪ್ರತಿಕೃತಿಗಳು
ತನ್ನಂತೆ ತಪೋನಿಷ್ಠರಾಗಿ ಕುಳಿತಿರುವುದನ್ನು ಕಂಡಿತು. ಒಂದೇ ಗರಿಕೆಯು ಹುಲ್ಲು ಸರ್ವತೋಮುಖವಾಗಿ ಹೊರಟು ಹೋದ ಕಡೆಯಲ್ಲೆಲ್ಲ ಬೇರು ಬಿಟ್ಟು ಒಂದೊಂದು ಮೂಲವಾಗುವಂತೆ ಹೊನ್ನಾರಿ ಗಡ್ಡೆಗಳು ಬಜೆಯ ಬೇರುಗಳು ಹಬ್ಬಿಕೊಂಡು ಹೋಗಿ ಗಂಟೆಗೊಂದು ಗಡ್ಡೆಯಾಗುವಂತೆ ಸುತ್ತಮುತ್ತಲು ತನ್ನ ಪ್ರಾಣವೆಲ್ಲ ಹರಿದು ಹೋಗಿ ಅಲ್ಲೊಂದು ಪ್ರತಿಕೃತಿಯಾಗಿ ಕುಳಿತಿರುವುದನ್ನು ಕಂಡು ವಿಶ್ವಾಮಿತ್ರರಿಗೆ ಅಪಾರವಾಗಿ ಆಶ್ಚರ್ಯವಾಗಿ ಹೋಯಿತು. ವಿಸ್ಮಯ ವಿಸ್ತರಾಗಿ ಮೌನವಾಗಿ ಹೋದ ಭಗವಾನರನ್ನು ದೇವಗುರುಗಳೇ ಮತ್ತೆ ಮಾತನಾಡಿಸಿದರು. ಸುಖಾಗಮನವೇ ಎಂದು ಕೇಳುತ್ತಿರುವೆ. ನಾನು ಪ್ರತಿಶುದ್ಧ ಪಂಚಮಿಯೂ ಇಲ್ಲಿ ಬಂದು ಹೋಗುವುದು ವಾಡಿಕೆ. ಹೋದ ಸಲವೇ ನಾನಿದನ್ನು ಗಮನಿಸಬೇಕಿತ್ತು, ಇರಲಿ ಎಂದುಕೊಂಡು ಹೋದೆ. ಈಗ ಏನು ಈ ಕ್ಷೇತ್ರವೆಲ್ಲ ನಿನ್ನದೇ ಆಗಿ ಹೋಗಿದೆ? ಇತರರು ಬರುವುದಕ್ಕೂ ಅವಕಾಶವಿಲ್ಲದಂತೆ ನಿನ್ನ ಪ್ರಾಣಶಕ್ತಿಯನ್ನು ವ್ಯೂಹ ಮಾಡಿಕೊಂಡು ಕುಳಿತಿದ್ದೀಯಲ್ಲ, ಮಿಕ್ಕವರು ಈ ಪುಣ್ಯ ನದಿಯ ಸ್ನಾನಕ್ಕೂ ಬರಬಾರದೇನು? ವಿಶ್ವಾಮಿತ್ರರು ದೇವಗುರುಗಳು ತೋರಿಸಿದ ದೃಶ್ಯ ಆಡಿದ ಮಾತು ಎರಡರಿಂದಲೂ ಮುಗ್ಧರಾಗಿ, ದೇವ ಎಷ್ಟಾಗಲಿ ಮಾನವರು ಅಲ್ಪಬುದ್ಧಿಗಳು, ಇಷ್ಟವಿಲ್ಲದೆ ಸಂಕಲ್ಪವಿಲ್ಲದೆ ಅಪರಾಧ ಮಾಡುವ ಜಾತಿ ಇದು, ಕ್ಷಮಿಸಬೇಕು ಎಂದು ಕೈಮುಗಿದರು. ಹಾಗಲ್ಲ, ಅಪರಾಧ ಮಾಡುವುದಕ್ಕೆ ಶಕ್ತಿ ಇರುವುದರಿಂದಲೇ ನಿಮ್ಮಿಂದ ಉಪಕಾರವೂ ಆಗುವುದು. ಮನುಷ್ಯನು ಸ್ವತಂತ್ರನೆಂದುಕೊಂಡು ಸ್ವೇಚ್ಛೆಯಾಗಿ ಹೊರಟರೆ ಆಗ ಅಪರಾಧ. ಹಿಂದು ಮುಂದು ನೋಡಿ ಕಾರ್ಯಪರನಾದರೆ, ಸ್ವಸಂಕಲ್ಪಕ್ಕಿಂತ ಹೆಚ್ಚಾಗಿ ಆಜ್ಞಾಪರನಾದಾಗ ಅವನಿಂದ ಲೋಕಕ್ಕೆ ಉಪಕಾರ. ನಿನ್ನ ಸಂದೇಹವೂ ತಿಳಿಯಿತು, ಪ್ರೇರಕರು ನಾವೇ. ದೇವತೆಗಳು ಪ್ರೇರೇಪಿಸದಿದ್ದರೆ ಯಾವ ಕಾರ್ಯವೂ ನಡೆಯುವುದಿಲ್ಲ. ಆದರೂ ನಮ್ಮದು ಕಾಣದ ಕೈ. ಅದಿರಲಿ ವಿಶ್ವಾಮಿತ್ರ, ನನ್ನನ್ನು ಮೊದಲು ಈ ಪ್ರಾಣಶಕ್ತಿ ವ್ಯೂಹದಿಂದ ಪಾರು ಮಾಡು. ಇದು ನನ್ನನ್ನು ಹಿಡಿದು ನಿಶ್ಚೇಷ್ಟನನ್ನಾಗಿ ಮಾಡಿದೆ. ನಾನು ನಿನ್ನನ್ನು ಇದಕ್ಕಾಗಿಯೇ ಎಬ್ಬಿಸಿದುದು. ಅದನ್ನು ತಾವೇ ಹೇಳಿಕೊಡಬೇಕು ತಾನೇ? ಹೌದು, ಈಗ ಪ್ರಾಣಧ್ಯಾನ ಮಾಡುತ್ತಿರುವೆಯಲ್ಲ, ಅದು ನಿನ್ನ ಹೃದಯದಲ್ಲಿ ನಡೆಯುತ್ತಿರುವುದು. ಅದು ಮುಖ್ಯ ಪ್ರಾಣ ಧ್ಯಾನ. ಈಗ ಮುಖ್ಯ ಪ್ರಾಣನ ಧ್ಯಾನದಿಂದಲೇ ನೀನು ಹೀಗೆ ಪ್ರತಿ ಸೃಷ್ಟಿಕರ್ತನಾಗುವ ಯೋಗ್ಯತೆ ಬಂದದ್ದು. ಆದರೆ ಅದು ನೀನು ಹಿಂದೆ ಮಾಡಬೇಕು ಎಂದುಕೊಂಡಿದ್ದಂತೆ ಸಂಕಲ್ಪ ಪ್ರಭಾವವಲ್ಲ. ಪ್ರಾಣವು ಬಲಿತು ಹೊರಬಿದ್ದು ಭೂತ ಪಂಚಕಗಳ ತನ್ಮಾತ್ರಕಗಳಿಂದ ಸುತ್ತಿನಿಂದ ಹೀರಿಕೊಂಡು ಬೇರೆ ಮೂರ್ತಿಗಳಾಗಿರುವುದು. ಈ ಮುಖ್ಯ ಪ್ರಾಣ ಧ್ಯಾನದಿಂದ ಮುಂದೆ ಹೋಗಿ ಮೂಲ ಪ್ರಾಣ ಧ್ಯಾನನನ್ನು ಮಾಡು. ಆಗ ಈ ಪ್ರಾಣ ವಿಜೃಂಭಣವು ಉಪಶಾಂತವಾಗುವುದು, ನನಗೂ ಬಿಡುಗಡೆಯಾಗುವುದು. ವಿಶ್ವಾಮಿತ್ರನು ಮತ್ತೆ ಧ್ಯಾನಾರೂಢರಾದರು. ಪ್ರಾಣದೇವನನ್ನು ಸಾಕ್ಷಾತ್ಕರಿಸಿಕೊಂಡು ದೇವಗುರುವಿನ ಅಪ್ಪಣೆಯನ್ನು ಕೇಳಿದರು. ಪ್ರಾಣದೇವನು ನಗುತ್ತಾ ಹೇಳಿದನು, ಹೀಗಾಗುವುದೆಂದು ನನಗೆ ತಿಳಿದಿತ್ತು. ದೇವಗುರುಗಳೇ ಬಂದು ಹೇಳಿದುದು ಬಲು ಸೊಗಸಾಯಿತು. ನಮ್ಮ ಮುಂದಿನ ಕೆಲಸವೆಲ್ಲ ಸುಮುಖವಾಯಿತು. ಈಗ ಮೂಲ ಪ್ರಾಣನನ್ನು ಧ್ಯಾನಿಸು. ಆದರೆ ಒಂದು ಎಚ್ಚರಿಕೆ, ದೇಹಾದ್ಯಂತವೂ ಧ್ಯಾನವಿರಲಿ. ಹೃದಯದ ಸುತ್ತಿನ 101 ನಾಡಿಗಳಲ್ಲಿ ನನ್ನನ್ನು ಧ್ಯಾನಿಸುತ್ತಿದ್ದೆ. ಈಗ ದೇಹಾದ್ಯಂತವೂ ಧ್ಯಾನ ನಡೆಯಬೇಕು. ಅದಕ್ಕೆ ಮುಂಚೆ ದೇವಗುರುಗಳ ಅಪ್ಪಣೆ ಕೇಳು. ಆತನಿಂದ ಮತ್ತೊಂದು ರಹಸ್ಯವು ನಿನಗೆ ಸಿಕ್ಕದಿದ್ದರೆ ಈ ಮೂಲ ಪ್ರಾಣ ಧ್ಯಾನ ನಡೆಯುವುದಿಲ್ಲ. ಭಗವಾನರು ಪ್ರಾಣದೇವರ ಅಪ್ಪಣೆಯಾದುದನ್ನು ದೇವಗುರುಗಳಿಗೆ ತಿಳಿಸಿದರು. ಅವರು ನಗುತ್ತಾ, ಒಳ್ಳೆಯ ಕೆಲಸ ಮಾಡಿದ ಹಾಗಾಯ್ತಲ್ಲ, ನಾನಾಗಿ ಬಂದು ಸಿಕ್ಕಿಕೊಂಡು ದೇವರಹಸ್ಯಗಳನ್ನು ನಿನಗೆ ತಿಳಿಸಬೇಕಾಗಿ ಬಂತಲ್ಲ ಎಂದರು. ದೇವ ನಿಜ, ನೀವಾಗಿ ಸಿಕ್ಕಿಕೊಂಡೆಲ್ಲ. ಕೃಪೆ ಮಾಡಿ ನಿಮ್ಮ ರಹಸ್ಯಗಳನ್ನೆಲ್ಲ ತಿಳಿಸಿಕೊಳ್ಳದಿದ್ದರೆ ಇನ್ನಾರು ತಿಳಿಸಿಕೊಡುವವರು? ಬ್ರಹ್ಮರ್ಷಿ ಪರಿಷತ್ತು ಅಪ್ಪಣೆ ಮಾಡಿದೆ, ಅದಕ್ಕಾಗಿ ನಾನು ಬಂದಿದ್ದೇನೆ. ದೊಡ್ಡ ಮನಸ್ಸು ಮಾಡಬೇಕು. ಅಲ್ಲಯ್ಯ, ನಿನ್ನ ಮಾತು ಹೇಳುತ್ತಿರುವೆಯಲ್ಲದೆ ನಾನು ಸಿಕ್ಕಿಕೊಂಡಿರುವುದನ್ನು ವಿಚಾರಿಸಿದೆಯಾ? ಇಲ್ಲಿ ನೋಡು, ನಿನ್ನ ಪ್ರಾಣಶಕ್ತಿಯು ತಪೋಬಲದಿಂದ ಬಲಿತು ನಾಗಪಾಶಗಳಾಗಿ ನನ್ನನ್ನು ಹಿಡಿದು ಬಿಟ್ಟಿದೆ. ಇದರಿಂದ ನನ್ನನ್ನು ಬಿಡಿಸಯ್ಯ ಎಂದರೆ ಪರಿಷತ್ತಿನ ಅಪ್ಪಣೆ ಎನ್ನುತ್ತಿದ್ದೀಯಲ್ಲ. ನ್ಯಾಯವೇ ಪ್ರಭುವೇ, ನೀನಾಗಿ ಬಿಡಿಸಿಕೊಳ್ಳುವ ಪ್ರಭುವು ನೀನೇ ಆಗಿ ನನ್ನೊಡನೆ ಆಟವಾಡುತ್ತಿರುವೆ. ಏನು ಮಾಡಬೇಕು ಅಪ್ಪಣೆಯಾಗಲಿ, ಮಾಡುವುದಕ್ಕೆ ಸಿದ್ಧನಾಗಿದ್ದೇನೆ. ಆಗಲಿ ವಿಶ್ವಾಮಿತ್ರ, ನೀನು ಹೆಸರಿನಿಂದ ಮಾತ್ರವಲ್ಲ ಮನೋಭಾವದಿಂದಲೂ ವಿಶ್ವಕ್ಕೆ ಈ ಮಿತ್ರನಾಗಿರುವೆ ಎಂದು ನಿನಗೆ ಇದನ್ನು ಹೇಳುತ್ತಿರುವೆನು. ಇದು ಈ ದೇವತೆಗಳ ರಹಸ್ಯವು ವಿಶ್ವಕ್ಕೆ ಆರ್ಯತ್ವವನ್ನು ಕರುಣಿಸುವುದು. ಆದರೆ ಎಚ್ಚರಿಕೆ, ಇದನ್ನು ಶುದ್ಧ ಮನಸ್ಕನು ಶುದ್ಧ ಬುದ್ಧಿಯವನು ಮಾತ್ರ ಜೀರ್ಣಿಸಿಕೊಳ್ಳಬಲ್ಲನು. ಇತರರಿಗೆ ಇದು ಕರಗತವೇ ಆಗಿದ್ದರೂ ಫಲಿಸುವುದಿಲ್ಲ. ಇದಕ್ಕೆ ನಿನ್ನ ಸಮ್ಮತಿಯುಂಟು? ದೇವ, ದೇವತೆಗಳು ತಮ್ಮ ರಹಸ್ಯವನ್ನು ಕಾಯ್ದುಕೊಳ್ಳಲು ಸಮರ್ಥರಾಗಿರುವಾಗ ನನ್ನ ಸಮ್ಮತಿಯಿಂದ ಆಗಬೇಕಾದದ್ದೇನು? ಅದು ಒಂದು ರಹಸ್ಯ. ವಿಶ್ವಾಮಿತ್ರ, ನೀನು ಈ ರಹಸ್ಯವನ್ನು ಭೇದಿಸುವ ಪರಮರ್ಷಿ. ನೀನು ಹೀಗೆ ನನ್ನೊಡನೆ ಈ ನಿಬಂಧನೆಗೆ ಒಪ್ಪಿದರೆ, ಮುಂದೆ ಯಾರಾದರೂ ನಿನ್ನ ಮಂತ್ರವನ್ನು ದುರುಪಯೋಗ ಮಾಡಿದರೆ ಅದಕ್ಕೆ ಅವರೇ ಬದ್ಧರಾಗುವರು. ಹಾಗಿಲ್ಲದೆ ಬಂಧ ವಿಮೋಚನೆ ಮಾಡಿ ಮಂತ್ರವನ್ನು ನೀನು ಪಡೆದರೆ ಅದನ್ನು ಯಾರು ದುರುಪಯೋಗ ಪಡಿಸಿದರೂ ನೀನೇ ಅದಕ್ಕೆ ಹೊಣೆಯಾಗಬೇಕಾಗುವುದು. ಅಲ್ಲದೆ ಬಂಧ ವಿಮೋಚನೆಯಾದ ಮಂತ್ರವನ್ನು ನಾವು ಕೊಡುವುದಿಲ್ಲ. ಅದರಿಂದಲೇ ಉಪನಿಷತ್ತಿನಲ್ಲಿರುವ ಧರ್ಮಗಳೆಲ್ಲ ತನ್ನಲ್ಲಿ ಬರುವವರೆಗೂ ಉಪನಿಷತ್ತು ಸಿದ್ಧಿಯಾಗದಿರುವುದು. ಪ್ರಭು, ಸ್ಪಷ್ಟವಾಗಿ ಹೇಳುವ ಅನುಗ್ರಹ ಮಾಡು. ಈಗ ನೀವು ನನಗೆ ಕೃಪೆ ಮಾಡುವ ಮಂತ್ರವಾವುದು? ಏನು ನಿಬಂಧನೆಯಿಂದ ಅದನ್ನು ಅನುಷ್ಠಾನ ಮಾಡಬೇಕು? ಅದರ ಸಿದ್ಧಿ ಏನು? ವಿಶ್ವಾಮಿತ್ರ, ಪರಿಷತ್ತು ನಿನ್ನ ಮೂಲಕ ಅಪೇಕ್ಷಿಸುವುದು ಗಾಯತ್ರವೆಂಬ ಮಂತ್ರ. ಅದನ್ನು ಅನುಷ್ಠಾನ ಮಾಡಲು ವಿಶ್ವಾಮಿತ್ರನಾಗಬೇಕು. ಅವನನ್ನು ಬ್ರಾಹ್ಮಣನನ್ನಾಗಿ ಮಾಡುವುದು.
ರಾಮಣನೆಂದರೆ ಏನೆನ್ನುವಿಯೇ? ಅದನ್ನು ಹೇಳುವೆನು ಕೇಳು. ಈಗ ಮನುಷ್ಯರೆಲ್ಲರೂ ಆಗ್ನೇಯರು. ಎಂದರೆ ಯಾವಾಗಲೂ ಈ ದೇಹಕ್ಕೆ ಅನ್ನಪಾನಾದಿ ಭೋಗಗಳು ಬೇಕೇ ಬೇಕು. ಜೊತೆಗೆ ಗಂಧರ್ವರು ಸೋಮನು ಮನುಷ್ಯ ದೇಹದಲ್ಲಿ ಮನೆ ಮಾಡಿಕೊಂಡಿರುವವರು. ಗಂಧರ್ವರಿಂದ ಕರ್ಮವು, ಸೋಮನಿಂದ ಸಂಗ್ರಹವು ಪ್ರಬಲವಾಗಿರುವವು. ಗಂಧರ್ವರು ಸೋಮನು ಆ ಅಗ್ನಿಯು ಕಟ್ಟಿದ ಮನೆ ಮನುಷ್ಯ ದೇಹ. ಇವರು ಮೂವರ ಪ್ರಭಾವವನ್ನು ಮೀರಿ, ಎಂದರೆ ಕಾಮವನ್ನು ಸಂಗ್ರಹವನ್ನು ಭೋಗವನ್ನು ದಾಟಿದವನು ಬ್ರಾಹ್ಮಣನು. ಇದಕ್ಕಾಗಿ ಪ್ರಾಜಾಪತ್ಯ ವೃತ ರೂಪವಾಗಿರುವ ಬ್ರಹ್ಮಚರ್ಯವೇ ನಿಬಂಧನವು. ಬ್ರಹ್ಮಚಾರಿಯಾಗಿ ಈ ಮಂತ್ರ ಕ್ರಮಾನುಷ್ಠಾನ ಮಾಡಿದವನನ್ನು ಗಂಧರ್ವ ಸೋಮ ಅಗ್ನಿಗಳು ತಮ್ಮ ಕಟ್ಟುಬಿಚ್ಚಿ ಅನುಗ್ರಹ ಮಾಡುವರು. ಇದೇ ವೃದ್ಧಿಯು. ಇಂಥವನು ಆತ್ಮೋದ್ಧಾರ ಮಾಡಿಕೊಂಡವನು. ಇವನಿಂದ ವಿಶ್ವದ ಉದ್ಧಾರವು. ಸಿದ್ಧನಾಗಿರುವೆಯಾ? ಆಗಬಹುದು. ಸರಿ, ಇನ್ನು ನೀನು ವಿಶ್ವೋದ್ಧಾರ ಮಾಡುವವನು ಎಂದೇ ನಿನಗೆ ವಿಶ್ವಾಮಿತ್ರನೆಂದು ನಾವು ಹೆಸರಿಟ್ಟದ್ದು. ಅದು ಈಗ ಸಾರ್ಥಕವಾಯಿತು. ಆ ಹೆಸರು ನಾನು ಇಟ್ಟುಕೊಂಡದ್ದಲ್ಲವೇ? ಭಗವಾನ್ ನೋಡಿದರೆ ಆ ದೇವತೆಗಳ ಕೈವಾಡವನ್ನು. ಅವರು ನಿಮ್ಮ ಮನಸ್ಸಿನ ಹಿಂದೆ ಇದ್ದು ಸೂತ್ರಧಾರಿಗಳಾಗಿ ಸೂತ್ರವನ್ನು ಎಳೆಯುವವರು. ನೀವು ಮನುಷ್ಯರು. ಆ ಪ್ರೇರಣೆಯನ್ನು ಅರಿಯದೆ ನೀವೇ ಸಂಕಲ್ಪ ಮಾಡಬಲ್ಲವರಿಗಿಂತ ಹೆಚ್ಚಾಗಿ ಕುಣಿಯುವಿರಿ. ಈಗ ನೋಡು, ವಸಿಷ್ಠರೇ ನಿನಗೆ ನೇರವಾಗಿ ಕಾವೇರಿ ತೀರದಲ್ಲಿ ತಪಸ್ಸು ಮಾಡು ಎಂದೇಕೆ ಹೇಳಲಿಲ್ಲ? ಅವರೇಕೆ ಭಗವಾನ್ ಅಗಸ್ತ್ಯರನ್ನು ಕಾಣು ಎಂದರು? ಅವರೇಕೆ ನನ್ನನ್ನು ಕರೆದು ಈತನಿಗೆ ಬೇಕಾದುದನ್ನು ಕೊಡಿ ಎಂದು ಕೇಳಲಿಲ್ಲ? ಏಕೆ ನನ್ನ ಕ್ಷೇತ್ರಕ್ಕೆ ನಿನ್ನನ್ನು ಕಳುಹಿಸಿದರು? ನಿನ್ನ ಲೋಪಾಮುದ್ರಾ ಅಗಸ್ತ್ಯರು ಮಾತನಾಡಿಕೊಂಡ ದಿನವೇ ನಿನ್ನ ವಿಷಯವೆಲ್ಲ ನನ್ನ ಮನಸ್ಸಿಗೆ ಬಂತು. ನಿನ್ನ ಪ್ರಾಣಶಕ್ತಿಯ ವ್ಯೂಹದಲ್ಲಿ ನಾನು ಸಿಕ್ಕಿಕೊಂಡನಲ್ಲ. ಇದು ನಮ್ಮದೇ ಆಟ. ಇದು ನೋಡು, ನಾನೇ ಬಿಡಿಸಿಕೊಳ್ಳಬಲ್ಲೆ. ಆದರೆ ನಿನ್ನ ವ್ಯೂಹವನ್ನು ಮುರಿದರೆ ಮತ್ತೆ ನೀನೇ ವ್ಯೂಹವನ್ನು ಕಟ್ಟಲಾರೆ. ಅದಕ್ಕಾಗಿ ನೀನೇ ಬಿಡಿಸು ಎನ್ನುತ್ತಿದ್ದೇನೆ. ಇದು ನಿನ್ನ ಕೈಯಲ್ಲಿ ಆಗುವುದಿಲ್ಲವೆಂದು ನನಗೆ ಗೊತ್ತು. ನೋಡು, ಈಗ ಹೃದಯದ ಸುತ್ತಲಿನಲ್ಲಿರುವ 101 ನಾಡಿಗಳ ಧ್ಯಾನ ಮಾಡುತ್ತಿರುವೆ. ದೇಹಾದ್ಯಂತವೂ ಈ ಧ್ಯಾನ ನಡೆಯಲಿ. ಕುಶನನ್ನು ಧ್ಯಾನಿಸು. ಕುಶನ ಅನುಗ್ರಹದಿಂದ ದೇಹಾದ್ಯಂತವೂ ಇರುವ ನಾಡಿ ಚಕ್ರಗಳೆಲ್ಲ ಶುದ್ಧವಾಗಿ ಪ್ರಾಣಶಕ್ತಿಯನ್ನು ಧರಿಸಲು ಸಿದ್ಧವೂ ಶಕ್ತವೂ ಆಗುವು. ಹಾಗೆ ಶುದ್ಧವಾದ ನಾಡಿಮಂಡಲವು ನಿನ್ನ ಮಹಾಪ್ರಾಣ ಧ್ಯಾನದಿಂದ ಸೃಷ್ಟಿಯಾದ ಪ್ರಾಣಶಕ್ತಿಯನ್ನು ಧಾರಣ ಮಾಡಬಲ್ಲದು. ಪ್ರಾಣಶಕ್ತಿಯನ್ನು ಸೃಷ್ಟಿಸುವುದು ಮಹಾಪ್ರಾಣ ಧ್ಯಾನ. ಹಾಗೆ ಸೃಷ್ಟಿಯಾದ ಶಕ್ತಿಯನ್ನು ಹೊರಬಿಡದೆ ದೇಹದಲ್ಲಿಯೇ ಸಂಗ್ರಹಿಸಿ ಧಾರಣ ಮಾಡುವುದೇ ಮೂಲ ಪ್ರಾಣ ಧ್ಯಾನ. ನೀನು ಆ ಮೂಲ ಪ್ರಾಣನನ್ನು ಹಿಡಿಯಬೇಕಾದರೆ ಪೂಷನನ್ನು ಅನುಗ್ರಹ ಬೇಕು. ಇದು ನೋಡು, ಪೂಷ ಬಂದಿರುವನು. ವಿಶ್ವಾಮಿತ್ರರು ಪೂಷನ ದರ್ಶನ ಮಾಡಿದರು. ಹಿರಣ್ಯ ವರ್ಣದ ಕುದುರೆಗಳಿರುವ ಆಡುಗಳನ್ನು ಕಟ್ಟಿರುವ ಹಿರಣ್ಮೆಯ ರಥದಲ್ಲಿ ಕುಳಿತಿರುವ ಕಪರ್ದಿಯಾದ ಆ ಮಹಾಪುರುಷನನ್ನು ಕಾಣುತ್ತಿದ್ದಾಗಿ ದೇಹದಾದ್ಯಂತದ ನಾಡಿ ಚಕ್ರವೆಲ್ಲವೂ ಖಾದಿ ಬಿಟ್ಟಿತು. ಇನ್ನು ಪೂಷ ದೇವನ ಪೂಜೆಯು ಮುಗಿಯುತ್ತಿದ್ದ ಹಾಗೆ ಪ್ರತಿಕೃತಿಗಳೆಲ್ಲವೂ ಎಣ್ಣೆ ಮುಗಿದು ಆರಿ ಹೋಗುವ ದೀಪಗಳಂತೆ ಅಸ್ತಗಳಾದವು. ವಿಶ್ವಾಮಿತ್ರರ ದೇಹದಲ್ಲಿ ಪ್ರಾಣಶಕ್ತಿಯು ಸಂಚಯವಾದುದು ಅವರಿಗೆ ಚೆನ್ನಾಗಿ ಅರಿವಾಯಿತು. ಬೃಹಸ್ಪತಿಯ ಸೆರೆ ಬಿಟ್ಟಿತು. ಪೂಷನು ವಿಶ್ವಾಮಿತ್ರರ ಕೃಪಾದೃಷ್ಟಿಯಿಂದ ನೋಡಿ ಬ್ರಹ್ಮರ್ಷಿಗಳಿಗೆ ನನ್ನಿಂದ ಏನಾಗಬೇಕು ಎಂದು ಕೇಳಿದನು. ವಿನಯದಿಂದ ಅವರು ಬ್ರಹ್ಮರ್ಷಿಯ ಪರಿಷತ್ತಿನ ಕೋರಿಕೆಯನ್ನು ಈಡೇರಿಸಿಕೊಡಬೇಕೆಂದು ಪ್ರಾರ್ಥಿಸಿದರು. ಕುಶನು ಸುಪ್ರಸನ್ನನಾಗಿ ಮಂದಹಾಸದಿಂದ ಸುಂದರ ವದನದಿಂದ ಹೇಳಿದನು. ದೇವಗುರುಗಳು ಹೇಳಿದಂತೆ ಈ ವಿಚಾರದಲ್ಲಿ ಬಂದ ವಿಮೋಚನೆ ಮಾಡಿ ಮಂತ್ರವನ್ನು ಕೊಡಲಾಗುವುದಿಲ್ಲ. ಇದಕ್ಕೆ ಒಪ್ಪಿಗೆಯೇ? ಅದು ಕೊಡುವವರ ಇಷ್ಟ. ನೀವು ಕೊಡುವುದನ್ನು ನಿಮಗೆ ತೋರಿದಂತೆ ಕೊಡುವಿರಲ್ಲದೆ ನಮಗೆ ತೋರಿದಂತೆ ಕೊಡುವುದುಂಟೆ? ಸರಿ, ಇಲ್ಲಿ ನೋಡು. ಈಗ ನಿನ್ನ ದೇಹವು ಪ್ರಾಣಕೋಶವಾಗಿದೆ. ಹೀಗೆ ಪ್ರಾಣಕೋಶವಾದರೆ ನಿನಗೆ ಮೂಲ ಪ್ರಾಣನ ದರ್ಶನವಾಗುವುದು. ಆ ಮೂಲ ಪ್ರಾಣನು ದೇಹದಲ್ಲಿಯೂ ಇರುವನು. ಆತನು ಬಂದು ಕುಳಿತುಕೊಳ್ಳುವವರೆಗೆ ಪ್ರಾಣಿಗರ್ಭದಲ್ಲಿ ದೇಹವು ಬೆಳೆಯುವುದೇ ಇಲ್ಲ. ಆತನು ಬರಬೇಕೆಂದು ಸಂಕಲ್ಪ ಮಾಡುತ್ತಿದ್ದ ಹಾಗೆ ಅಗ್ನಿಶೋಮ ಶಕ್ತಿಗಳು ಕವಲೊಡೆದು ಸ್ತ್ರೀಗರ್ಭವನ್ನು ಸೇರಿ ಅಲ್ಲಿ ತಮ್ಮ ಕಾರ್ಯವನ್ನು ಆರಂಭಿಸುವು. ಬಾಹ್ಯದಲ್ಲಿ ಸಮಷ್ಟಿ ಸ್ವರೂಪವಾಗಿರುವ ಈತನೇ ಸವಿತೃ ನಾಮಧೇಯದಿಂದ ಸೂರ್ಯನಲ್ಲಿ ನಿಂತು ಸ್ಥಾವರ ಜಂಗಮಣಿಗಳಿಗೆಲ್ಲ ಆತ್ಮನಾಗಿರುವನು. ಆತನು ತನ್ನೊಳಗೆ ನಿಂತು ಎಲ್ಲವನ್ನೂ ನಡೆಸುತ್ತಿರುವುದನ್ನು ಕಂಡು ಆತನ ಇಚ್ಛೆಗೆ ತನ್ನನ್ನು ಒಪ್ಪಿಕೊಂಡವನು ಬ್ರಾಹ್ಮಣನಾಗುವನು. ಉದಯಾಸ್ತಗಳಲ್ಲಿ ನಡು ಹಗಲಿನಲ್ಲಿ ಸೂರ್ಯನಲ್ಲಿರುವ ಸಾವಿತ್ರಾಂಶವು ಪ್ರಕಟವಾಗುವುದು. ಅದನ್ನು ಗ್ರಹಿಸಿ ತನ್ನಲ್ಲಿ ತುಂಬಿಟ್ಟುಕೊಳ್ಳುವವನು ಬ್ರಾಹ್ಮಣನು. ನೋಡು, ನೆನಪಿರಲಿ, 3 ಸಂಧ್ಯೆಗಳಲ್ಲಿ ಗ್ರಹಣ ಮಾಡದೆ ಹೋದರೆ ಮತ್ತೆ ಗ್ರಹಣ ಮಾಡುವುದು ಕಷ್ಟವಾಗಬಹುದು. ಇದಕ್ಕೆ ಸಿದ್ಧನಾಗಿದ್ದೀಯಾ? ಆಗಬಹುದು. ಸರಿ ನೋಡು, ಸೂರ್ಯಮಂಡಲ ಮಧ್ಯವರ್ತಿಯಾಗಿರುವ ಸವಿತ್ರ ದೇವನನ್ನು ಬಾಹ್ಯ ಚಕ್ಷುಸ್ಸಿನಿಂದ ನೋಡುತ್ತಾ ಅಲ್ಲಿಂದ ಹೊರಡುವ ಆ ಹಿರಣ್ಮಯ ತೇಜಸ್ಸನ್ನು ನಿನ್ನ ಹೃದಯದಲ್ಲಿ ತುಂಬಿಕೊಂಡು ಅದು ದೇಹಾದ್ಯಂತವೂ ವ್ಯಾಪಿಸುವಂತೆ ಮಾಡು. ದೇಹದಲ್ಲಿರುವ ಅಂಗಾಂಗಗಳು ಮಾತ್ರವಲ್ಲ, ರೋಮ ಕೂಪಗಳಲ್ಲೆಲ್ಲ ಈ ತೇಜಸ್ಸು ತುಂಬಲಿ. ಅಲ್ಲಿ ನಡೆಯುತ್ತಿರುವ ಕಾರ್ಯಗಳೆಲ್ಲ ಈ ತೇಜಸ್ಸಿನಿಂದಲೇ ನಡೆಯುವು ಎಂದು ತಿಳಿಯಿತೆ. ಹೀಗೆ ಪಿಂಡಾಂಡದಲ್ಲಿ ನಡೆಯುವಂತೆ ಬ್ರಹ್ಮಾಂಡದಲ್ಲಿ ನಡೆಯುವುದು. ಈಗ ನಿನಗೆ ಕರ್ತೃತ್ವ ಉಂಟೆ? ಇಲ್ಲ. ಈಗ ಏನು ನೋಡುತ್ತಿರುವೆ? ದೇವ, ದೇಹವೆಲ್ಲವೂ ಅನಿವರ್ಚನೀಯವಾದ ಪ್ರಕಾಶದಿಂದ ತುಂಬಿರುವುದು. ಆ ಪ್ರಕಾಶದ ಮೂಲವೆಲ್ಲಿದೆ ನೋಡು? ಮೂಲ ನಾಭಿಯಲ್ಲಿದೆ.
ಅದು ಹೃದಯದಲ್ಲಿ ಪ್ರಕಟವಾಗುತ್ತಿದೆ. ಸರಿ, ಅದೇ ಅಪೋಜ್ಯೋತಿ. ನೋಡು, ಅದು ಉರಿಯುತ್ತಿದ್ದರೂ ಅದರಲ್ಲಿ ಬೆಳಕಿರುವುದೇ ಹೊರತು ಶಾಖವಿಲ್ಲ. ಇದು ಬ್ರಾಹ್ಮಣನ ಗುರಿಯಾಗಬೇಕು. ಇನ್ನು ಒಂದು ಹೆಜ್ಜೆ ಮುಂದಿಡು, ಸವಿತ್ರ ಮಂಡಲವನ್ನು ನೋಡು. ಅಲ್ಲಿ ದ್ವಿದಳ ಧಾನ್ಯಗಳಲ್ಲಿ ಅಡಗಿರುವ ಅಂಕುರದಂತೆ ಇತ್ತ ಅಗ್ನಿಮಂಡಲದ ಕೆಂಪು, ಅತ್ತ ಸೋಮಮಂಡಲದ ನೀಲಿಗಳ ನಡುವೆ ಸೂಕ್ಷ್ಮವಾಗಿ ಪೀತವರ್ಣವಾಗಿ ಕಾಣುತ್ತಿರುವ ಸವಿತ್ರ ಮಂಡಲ ನೋಡು. ನೀನು ನೋಡುತ್ತಲೇ ಅದು ನಿನಗೆ ಅಭಿಮುಖವಾಗಿ ಕಿರಣವನ್ನು ಪ್ರಸರಿಸುವುದು. ಆ ಕಿರಣವೇ ಸಾವಿತ್ರು. ಅದನ್ನು ಹಿಡಿದು ನೀನು ಮೂಲ ಪ್ರಾಣಕ್ಕೆ ತಂದು, ಆ ಮೂಲ ಪ್ರಾಣದಿಂದ ಮಹಾಪ್ರಾಣಕ್ಕೆ ತಂದು, ಅದರಿಂದ ಮಹಾ ಪ್ರಾಣ ಮಂಡಲಕ್ಕೆ ತಂದು, ಅಲ್ಲಿಂದ ಅದನ್ನು ಉದಾನ ವಾಯುವಿಗೆ ವಹಿಸು. ಆ ಉದಾನವು ಆ ತೇಜಸ್ಸನ್ನು ಶಬ್ದ ಮಾತ್ರದಿಂದ ಪರಿಣಾಮಗೊಳಿಸಿ ನುಡಿಯುವುದು. ಆ ಮಂತ್ರವು ಲೋಕೋದ್ಧಾರ ಮಾಡುವುದು. ಎಚ್ಚರಿಕೆ, ಅಯೋಗ್ಯನಿಗೆ ಕೊಟ್ಟ ಮಂತ್ರವು ಕೊಟ್ಟವನನ್ನು ಕೊಲ್ಲುವುದು. ಪಾತ್ರದಲ್ಲಿ ಕೊಟ್ಟರೆ ಅದು ಎರಡು ಕೊನೆ ಕಾಯುವುದು. ದೇವ, ಆ ಪಾತ್ರನನ್ನು ಅನುಗ್ರಹಿಸುವ ಶಕ್ತಿಯನ್ನು ಆ ಮಂತ್ರಕ್ಕೆ ಕೊಡು. ಭಲೆ ವಿಶ್ವಾಮಿತ್ರ, ಭಲೆ, ಜಾಗರೂಕನಾಗಿರುವೆ. ಆಯಿತು, ಈಗ ಕೇಳು. ನಿನ್ನ ಬಾಯಲ್ಲಿ ಹೊರಟ ಈ ಮಾತು ನಿನ್ನದೇ. ಹೀಗೆಯೇ ಆರಂಭದಿಂದ ಅಂತ್ಯಕ್ಕೆವರೆಗೂ ಸರ್ವ ಭಾವನೆಗಳು ಪ್ರಚೋದಿತಗಳೇ ಎಂಬುದನ್ನು ಅರಿತು, ದೇಹ, ಕಾಲ, ಆಹಾರ, ಸಂಘ, ಧರ್ಮಗಳಿಂದ ಪ್ರಚೋದಿತವಾದುದನ್ನು ಬಿಟ್ಟು ಆತ್ಮಹಿತಕ್ಕಾಗಿ ಲೋಕಹಿತಕ್ಕಾಗಿ ಬರುವ ಪ್ರಚೋದನವನ್ನು ಹಿಡಿದು ಕಾರ್ಯ ಮಾಡುವವನು ಬ್ರಾಹ್ಮಣನು. ಇಂತಹ ಬ್ರಾಹ್ಮಣನನ್ನು ನಾವು ದೇವತೆಗಳು ಕೂಡ ಬಲಿದಾನದಿಂದ ಆರಾಧಿಸುವೆವು. ಆತನು ಕಾಮವಶನಾಗಿ ಸ್ವಚ್ಛಂದ ವರ್ತಿಯಾಗುವವರೆಗೂ ವಿಶ್ವ ದೇವತೆಗಳೆಲ್ಲರೂ ಆತನ ದೇಹದಲ್ಲಿ ಇರುವವು. ನಾವು ಯಾವಾಗಲೂ ಪರೋಕ್ಷ ಪ್ರಿಯರು. ನಮ್ಮನ್ನು ದರ್ಶನ ಮಾಡಬೇಕೆಂದರೆ ನಮಗೆ ಬಲಿದಾನ ಕೊಡಬೇಕು, ನಮ್ಮನ್ನು ವರ ಕೇಳಬೇಕು. ಇದಿಷ್ಟನ್ನು ನಿಯಮವಾಗಿ ಆಚರಿಸಿಕೊಂಡು ನಿನ್ನ ಸಾವಿತ್ರ ಮಂತ್ರವನ್ನು ಅನುಷ್ಠಾನ ಮಾಡಿದರೆ ಅದು ಗಾಯತ್ರವಾಗುವುದು. ತೃಪ್ತಿಯಾಯಿತೇ? ಆಯಿತು ದೇವ, ನಿನ್ನ ಅನುಗ್ರಹದಿಂದ ಬ್ರಹ್ಮರ್ಷಿಗಳ ಕಾರ್ಯವು ನೆರವೇರಿತು. ಆದರೂ ಇದಿಷ್ಟು ಪಾತ್ರರಾದವರ ಮಾತಾಯಿತು. ಆ ಪಾತ್ರರನ್ನು ಅನುಗ್ರಹಿಸುವ ವಿಧಾನವನ್ನು ಹೇಳು. ಭೂಷನು ದಿಕ್ಕು ದಿಕ್ಕುಗಳನ್ನು ಬೆಳಗುವಂತೆ ನಗೆಯನ್ನು ನಕ್ಕು, ಬ್ರಹ್ಮರ್ಷಿ ನೋಡಿದೆಯಾ, ನಿನ್ನ ಅಂತಸ್ತಿನವರು ಈ ಕೃತಯುಗದಲ್ಲಿಯೂ ಹುಡುಕಿದರೆ 100 ಜನ ಸಿಕ್ಕಿದರೆ ಹೆಚ್ಚು. ಇಂಥ ನಿನಗೂ ಸಂಶಯವೆಂದೇ ನೋಡಿದೆಯಾ? ಎಲ್ಲಿಯವರೆಗೆ ಅಹಂಕಾರವಿರುವುದು ಅಲ್ಲಿಯವರೆಗೆ ಸಂಶಯ ಬಿಟ್ಟುದಲ್ಲ. ಇದೇ ಹೃದಯದ ಗ್ರಂಥಿಯು. ಸವಿತ್ರವನ್ನು ಇನ್ನೊಮ್ಮೆ ಧ್ಯಾನ ಮಾಡಿ ಈ ಹೃದಯ ಗ್ರಂಥಿಯನ್ನು ವಿಸರ್ಜಿಸಿ ಪಾತ್ರರು ಯಾರು, ಅಪಾತ್ರರು ಯಾರು ನೋಡು. ಹೌದು ದೇವ, ತಪ್ಪಾಯಿತು. ಲೋಕದಲ್ಲಿ ಎಲ್ಲರೂ ಪಾತ್ರರೇ. ಕೆಲವರು ಸಿದ್ಧವಾಗಿದ್ದಾರೆ, ಇನ್ನು ಕೆಲವರು ಸಿದ್ಧವಾಗುತ್ತಿದ್ದಾರೆ. ಇಗೋ ಇದಾರೋ ಹೇಳುತ್ತಿದ್ದಾರೆ, ಜಾತ ಮಾತ್ರಸ್ಯ ಗಾಯತ್ರಿ ಎಂದು. ಹೌದು, ನಿಜ. ಹಾಗೆ ಹೇಳಿದವರನ್ನು ದರ್ಶನ ಕೊಡಿ ಎಂದು ಕೇಳು. ಮುಂದಿನ ಭಾಗವನ್ನು ಮುಂದಿನ ಭಾನುವಾರ ನೋಡೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಸುಳ್ಯ.